ನಮಸ್ಕಾರ, ನೀವು ನೋಡ್ತಿದ್ದೀರ ಅಮೋಘ ನ್ಯೂಸ್. ನಾಂದನು ವಾರ್ತೆಗಳ ವಿವರ. ಬದಲಾವಣೆ ಜನ ಬಯಸುತ್ತಾರೆ ಅಂತ ತಿಳಿದು ನಾಯಕರೇ ಬದಲಾಗುತ್ತಿದ್ದಾರೆ. ಪಕ್ಷಾಂತರ ಪರ್ವ ಅನ್ನುವುದು ಅವರಲ್ಲಿನ ವಿಶ್ವಾಸ ಅವರಿಗೆ ಕಡಿಮೆ ಆದಾಗ ನಡೆಯುತ್ತೆ ಅಂತ ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ಗುಬ್ಬಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಎಲಚಿಹಳ್ಳಿ ಗ್ರಾಮದ ಕೆರೆ ಹೇಮಾವತಿ ನೀರಿನಿಂದ ತುಂಬಿ ಹರಿದ ಕಾರಣ ಗಂಗಾಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಶಾಸಕರಾದ ಹಲವು ಮುಖಂಡರು ಪಕ್ಷ ಬಿಡುವ ಬಗ್ಗೆ ಜನರಿಂದಲೇ ತಿಳಿಯುತ್ತಿದೆ. ಯಾರು ಯಾವ ಪಕ್ಷ ಬಿಡುವರು ಹಾಗೂ ಸೇರುವರು ಎಂಬ ಸ್ಪಷ್ಟ ಚಿತ್ರಣ ಗೊತ್ತಿಲ್ಲ. ಈ ಮಧ್ಯೆ ಗಟ್ಟಿ ನೆಲೆಯುಳ್ಳ ಬಿಜೆಪಿ ಪಕ್ಷದಲ್ಲಿ ದೂರ ಹೋಗುವವರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಹೊಸಬರನ್ನ ತಂದು ಗೆಲ್ಲಿಸುವ ಶಕ್ತಿ ಪಕ್ಷಕ್ಕಿದೆ ಎಂದು ಬಿಜೆಪಿ ತೊರೆಯುವವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಪಕ್ಷಾಂತರ ನಡೆಯುವುದು ಸಾಮಾನ್ಯ. ಈ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಬೇಕಿಲ್ಲ. ಬಿಜೆಪಿ ಪಕ್ಷದಲ್ಲಿ ಹೋಗುವವರ ಬಗ್ಗೆ ಚರ್ಚೆ ಸಹ ಮಾಡುವುದಿಲ್ಲ. ಹೀಗೆಂದ ಅವರು, ತುಮಕೂರು ಸೇರಿದಂತೆ ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹೇಮೆ ಹಂಚಿಕೆ ನಿಯಮಾನುಸಾರ ಮಾಡಲಾಗಿದೆ. ಆಡಳಿತ ವ್ಯವಸ್ಥೆ ಸರಿಪಡಿಸುತ್ತಿದ್ದ ಕಾರಣ ಎಲ್ಲಿಯೂ ಗೊಂದಲ ಕಾಣಲಿಲ್ಲ. ಮೊದಲು ಈ ವ್ಯವಸ್ಥೆ ಮಾಡಬಹುದಿತ್ತು, ಆದರೆ ಹಾಸನ ಮುಖಂಡರಿಗೆ ಮನಸ್ಸಿರಲಿಲ್ಲವಷ್ಟೇ ಎಂದು ಟೀಕಿಸಿದರು. ಬಹುಶಃ ಅವರಲ್ಲಿ ಅವರ ವಿಶ್ವಾಸ ಕಡಿಮೆ ಆಗಿರಬಹುದು, ಅಥವಾ ಜನ ಬದಲಾವಣೆ ಮಾಡ್ತಾರೆ, ಇಲ್ಲಿರೋದ್ರ ಬದಲು ಬದಲಾವಣೆ ಆಗ ಕಡೆಗೆ ಹೋಗೋಣ ಅನ್ನೋ ಸ್ಥಿತಿಗೆ ಏನಾದ್ರು ಬಂದು ಹೋಗಿರ್ಬೋದು. ನಮಗೆ ಈವರೆಗೆ ಯಾರು ಹೋಗ್ತಾರೆ ಏನೋ ಮಾಹಿತಿ ಇಲ್ಲ. ಜನ ಮಾತಾಡ್ತವ್ರೆ, ಶಾಸಕರುಗಳು ಬದಲಾಗ್ತಾರೆ, ಇವ್ರು ಹೋಗ್ತಾರೆ ಅಂತ. ಇದೆಲ್ಲ ಸುಮಾರು 75 ವರ್ಷದ ಇತಿಹಾಸದಲ್ಲಿ ಇದೆಲ್ಲ ನಡೆದು ಪಕ್ಷಗಳು ಸಂಘಟಿತವಾಗಿದ್ದಾವೆ. ಬಿ ಜೆ ಪಿ ಅಂತೂ ಕೇಡರ್ ಬೇಸ್ಡ್ ಪಾರ್ಟಿ, ಯಾರು ಇರ್ತೀವಿ ಯಾರು ಹೋಗ್ತಾರೆ ಅಂತ ಬಿ ಜೆ ಪಿಲಿ ನಾವು ಚರ್ಚೆ ಮಾಡೋದಿಲ್ಲ. ಇನ್ನೊಬ್ರು ಬಂದರೆ ಗೆಲ್ಲಿಸೋ ಶಕ್ತಿ ನಮಗಿದೆ, ನಾವು ಗೆಲ್ಲಿಸ್ತೀವಿ. ರಾಜ್ಯದಲ್ಲಿ ಈಗಾಗಲೇ 71 ತಾಲೂಕು ಮರಳುಗಾಡು ಪ್ರದೇಶವಾಗಲಿದೆ ಎಂಬ ವರದಿ ಇದೆ. 1200 ಅಡಿಗಳಿಗಿಂತ ಆಳದಲ್ಲಿ ಅಂತರ್ಜಲ ಹುಡುಕುವಂತಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿ ಅರಿತು ನದಿ ನೀರು ಪೋಲಾಗದಂತೆ ರೈತರು ಬಳಸಿಕೊಳ್ಳಬೇಕು. ವ್ಯರ್ಥ ಮಾಡಿದಲ್ಲಿ ನಮ್ಮಲ್ಲೂ ಸಹ ಅಂತರ್ಜಲ ಕುಸಿತ ಕಾಣಲಿದೆ ಎಂದ ಅವರು, ಕಡಬ ಮತ್ತು ಸಿಎಸ್ಪುರ ಕೆರೆಗೆ ನೇರ ನೀರು ಹರಿಸುವ ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಈ ಪ್ರಮುಖ ಕೆರೆಗಳು ಬಹು ನಿರೀಕ್ಷೆಯಲ್ಲಿದೆ. ಜೊತೆಗೆ ತಾಲೂಕಿನ ಬಿಕೆಗುಡ್ಡ ಮತ್ತು ಹಾಗಲವಾಡಿ ಕೆರೆಗೆ ಹೇಮೆ ಹರಿಸುವ ಯೋಜನೆಯಲ್ಲಿ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದರು. ಸರ್ವೆ ಆಗಿದೆ, ಕ್ರಾಪ್ ಲಾಸ್ ಎಷ್ಟಾಗುತ್ತೆ ಎಸ್ಟಿಮೇಟ್ ಮಾಡಿದ್ದೀವಿ, ಎಸ್ ಐ ಮಾಡಿದ್ದೀವಿ. ಮುಂದೆ 9-1 ಈಗ ಗೌರ್ಮೆಂಟಿಗೆ ಕಳಿಸಿದ್ದೀವಿ, ಅದು ಬಂದ ತಕ್ಷಣ ಅವ್ರಿಗೆ ಅವಾರ್ಡ್ ಕೊಟ್ಬಿಟ್ಟು ಕಾಂಪನ್ಸೇಷನ್ ಕೊಟ್ಟು ಕೆಲಸ ಶುರು ಮಾಡ್ತೀವಿ. ಆಗಲವಾಡಿ, ಅರ್ಧಗೆರೆಯಿಂದ ಆಗಲವಾಡಿಗೆ ಹೋಗ್ಬೇಕಾದ್ರೆ ಕೆನಾಲನ್ನು ಹಾಗೆಯೇ 2 ಕಿಲೋಮೀಟ್ರ್ ಬಳಸ್ಕೊಂಡು ರಿಡ್ಜ್ ಕೆನಾಲ್ ತೊಗೊಂಡಿದ್ರು. ಅಲ್ಲಿ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ, ಮಾಡೋ ಅಂತಲೂ ಹೇಳ್ತಿರ್ಲಿಲ್ಲ. ಹಂಗಾಗಿತ್ತು. ನಾನೇ ಹೋಗಿ, ನಾನು MD ಅವರು ಹೋಗಿ ಡಿಸಿಷನ್ ತೊಗೊಂಡು ಅರ್ಧಗೆರೆಯಿಂದ ಆಗಲವಾಡಿವರೆಗೆ ರೋಡ್ ಸೈಡಲ್ಲೇ ಆಕ್ವಾಡಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಭೂ ಪರಿಹಾರ ಕೊಡೋ ದುಡ್ಡಲ್ಲಿ ಅದೇ ಕೆಲಸ ಆಗುತ್ತೆ, ಯಾರ ಜಮೀನು ನಷ್ಟ ಆಗಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಕಾಂಟ್ರಾಕ್ಟ್ರು ಸ್ವಲ್ಪ ಮಾಡೋಕ್ಕೆ ತಯಾರಾಗಿರಲಿಲ್ಲ, ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂತ. ಅದಕ್ಕೆ ಅವನ ಬದಲೇ ಇನ್ನೊಬ್ಬ ಕಾಂಟ್ರಾಕ್ಟ್ರಿಗೆ ನಾವು ಕೊಡಿ ಅಂತೇಳಿ ತೀರ್ಮಾನ ಮಾಡಿ 2-3 ದಿವಸದಲ್ಲಿ ನಮ್ಮ ADC ಹೋಗಿ ಅಲ್ಲಿ ಸಭೆ ಮಾಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಬಂದಿದ್ದಾರೆ, ಆ ಕೆಲಸನೂ ಆರಂಭ ಮಾಡ್ತಾ ಇದ್ದೀವಿ. ಇನ್ನು ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಆರತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಬಿ ಚಂದ್ರಶೇಖರ್ ಬಾಬು, ಬಿಜೆಪಿ ಮುಖಂಡರಾದ ಎಸ್ಟಿ ದಿಲೀಪ್ ಕುಮಾರ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ತುಮಕೂರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಬಾಕಿ ಇರುವ ಕೋಟ್ಯಾಂತರ ರೂಪಾಯಿ ಕಂದಾಯವನ್ನು ವಸೂಲಿ ಮಾಡುವ ಕಾರ್ಯಕ್ಕೆ ಇಳಿದಿರುವುದಾಗಿ ಪಾಲಿಕೆಯ ಮೇಯರ್ ಬಿಜಿ ಕೃಷ್ಣಪ್ಪ ತಿಳಿಸಿದರು. ತುಮಕೂರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಬಾಕಿ ಇರುವ ಕೋಟ್ಯಾಂತರ ರೂಪಾಯಿ ಕಂದಾಯವನ್ನು ವಸೂಲಿ ಮಾಡುವ ಕಾರ್ಯಕ್ಕೆ ಇಳಿದಿರುವುದಾಗಿ ಪಾಲಿಕೆಯ ಮೇಯರ್ ಬಿಜಿ ಕೃಷ್ಣಪ್ಪ ತಿಳಿಸಿದರು. ಶಿಕ್ಷಣ ಸಂಸ್ಥೆಗಳು, ಕೈಗಾರಿಕೆಗಳು, ರೆಡ್ ಕ್ರಾಸ್ ಬಿಲ್ಡಿಂಗ್ ಸೇರಿದಂತೆ ಸರ್ಕಾರಿ ಅರೆಸರ್ಕಾರಿ ಸಂಸ್ಥೆಗಳಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಪಾಲಿಕೆಗೆ ಬರಬೇಕೆಂದು, ಇವುಗಳಿಂದ ಬಾಕಿ ಇರುವ ಕಂದಾಯವನ್ನು ವಸೂಲಿ ಮಾಡಲು ಎಲ್ಲಾ ರೀತಿಯಲ್ಲೂ ಸಜ್ಜಾಗುತ್ತಿರುವುದಾಗಿ ಮೇಯರ್ ಅವರು ಖಡಕ್ ಆಗಿ ಹೇಳಿದ್ದಾರೆ. ಈಗ ತೆರಿಗೆ ವಸೂಲಿ ಬಹಳಷ್ಟು ಬಾಕಿ ಇದೆ ಅಂತೇಳಿ ನಾನೆಲ್ಲ ಲಿಸ್ಟನ್ನು ತೆಗೆದುಕೊಂಡು ನೋಡಿದಾಗ ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಸರ್ಕಾರೇತರ ಇನ್ನೂ ಹಲವಾರು ದೊಡ್ಡ ದೊಡ್ಡ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿ ಬಾಕಿ ಇದೆ. ಒಂದೊಂದು ಸಂಸ್ಥೆಗಳು ಕೂಡ ಕೋಟಿಗಟ್ಟಲೆ ತೆರಿಗೆಯನ್ನು ಕಟ್ಟದೆ ಸುಮಾರು ವರ್ಷಗಳಗಟ್ಟಲೆ 5 ವರ್ಷ 10 ವರ್ಷ ಕೂಡ ಈ ಕಡೆ ನಗರಪಾಲಿಕೆಗೆ ಗಮನ ಹರಿಸದೆ ಅವರು ಕಟ್ಟಬೇಕಾದಂಥ ಕರವನ್ನು ವಸೂಲಿ ಕಟ್ತಾ ಇಲ್ಲ. ಹಾಗಾಗಿ ನಾನು
ಕರ ವಸೂಲಿಯನ್ನು ನಾನು ಮಾಡಬೇಕು. ಆ ಮೂಲಕ ಕರ ವಸೂಲಿ ಆದರೆ ಪಾಲಿಕೆಯ ಪ್ರತಿಯೊಂದು ವಾರ್ಡು ಕೂಡ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಅಂತ ಹೇಳಿ ಈಗ ಒಂದು 3-4 ದಿವಸದಿಂದ ಮುಂಚಿತವಾಗಿ ನಾನು ಎಮ್ ಜಿ ರೋಡ್ಗೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಅಧಿಕಾರಿಗಳನ್ನ ಒಳಗೊಂಡು ಯಾವುದು ತುಂಬ ಬಾಕಿ ಇದ್ದಾವೆ ಅಂತಹ ಅಂಗಡಿಗಳಿಗೆ ಅಂತಹ ಮಳಿಗೆಗಳಿಗೆ ನಾವು ಭೇಟಿ ನೀಡಿ ಆ ಕರ ವಸೂಲಿ ಆಗದೇ ಇರತಕ್ಕಂಥವನ್ನು ನಾವು ಕಾರ್ಯಾಚರಣೆ ಮಾಡಿ ಬೀಗ ಹಾಕುವುದರ ಮಟ್ಟಕ್ಕೂ ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. 16 ವರ್ಷಗಳಿಂದ ಕಂದಾಯ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದ ಅಂಗಡಿಗಳ ಮೇಲೆ ಕಾರ್ಯಾಚರಣೆ ನಡೆಸಿದರ ಫಲವಾಗಿ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಕಂದಾಯ ಪಾವತಿಯಾಯಿತು ಅಂತ ಮೇಯರ್ ಅವರು ಹೇಳಿದರು. ಹಲವಾರು ಶಿಕ್ಷಣ ಸಂಸ್ಥೆಗಳು ಸಹ 16 ವರ್ಷಗಳಿಂದ ಕಂದಾಯ ಪಾವತಿಸದೆ ಬಾಕಿ ಉಳಿಸಿಕೊಂಡು ಬಂದಿದ್ದು ಸದ್ಯದಲ್ಲೇ ಇದರ ವಿರುದ್ಧ ಕಾರ್ಯಾಚರಣೆ ನಡೆಸುವುದಾಗಿ ಹೇಳಿದರು. ನಾನು ತುಮಕೂರು ನಗರ ಮಹಾನಗರ ಪಾಲಿಕೆಯ ಮಹಾಪೌರಾದ ವಿಜಯ ಕೃಷ್ಣಪ್ಪನವರು ಮಾತಾಡ್ತಾ ಇದ್ದೀನಿ. ನನಗೆ ಅಧಿಕಾರ ವಹಿಸಿದಾಗ ಏನು ತಾವೆಲ್ಲ ಪತ್ರಕರ್ತರು ನನಗೆ ಕ್ವಶನ್ ಮಾಡಿ ತಮ್ಮ ಕಾರ್ಯವೈಖರಿ ಏನೇನು ಧ್ಯೇಯ ಇದೆ ಅಂಥೇಳಿ, ನನ್ನ ಪ್ರಪ್ರಥಮವಾಗಿ ಮಹಾನಗರ ಪಾಲಿಕೆಯ ಆಡಳಿತವನ್ನು ಸರಳೀಕರಣ ಮಾಡ್ತೀನಿ ಅಂತ ಹೇಳಿ ತಮಗೆ ತಿಳಿಸಿದ್ದೆ. ಆ ಪ್ರಕಾರವಾಗಿ ನಾನು ಸರ್ವೇ ಸಾಮಾನ್ಯ ಸುಮಾರು 90 ಭಾಗದಷ್ಟು ರೆವಿನ್ಯೂ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಸೆಕ್ಷನ್ ಆಗ್ಬೋದು, ಇನ್ನಿತರೆ ನಮ್ಮ ಪಾಲಿಕೆಯ ಎಲ್ಲ ಆಡಳಿತದ ವೈಖರಿಯನ್ನು ಸರಳೀಕರಣ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಮುಂದುವರೆದು ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ ವಾರ, ಇನ್ನು ಮುಂದೆ ಏನು ರಿಂಗ್ ರಸ್ತೆ ಕ್ಯಾಸನ್ರ ಟೋಲಿಂದ ಹಿಡಿದು ಗುಬ್ಬಿ ಗೇಟ್ವರೆಗೆ ರಿಂಗ್ ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂಥ ಯಾವುದು 30-40 ಇಲ್ಲೆಲ್ಲ 5 ಕುಂಟೆ 10 ಕುಂಟೆ ಎಕರೆಗಟ್ಟಲೆ ರೆವಿನ್ಯೂ ಜಾಗದಲ್ಲಿರ್ಬೋದು ಅಥವಾ ಕನ್ವರ್ಷನ್ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿಯಾದಂಥ ಎಲ್ಲ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಅವು ಕೂಡ ಕಂದಾಯ ಬಂದಿಲ್ಲ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ. ಹಾಗಾಗಿ ಮುಂದಿನ ವಾರದಿಂದ ನಮ್ಮ ಏನು ಕರ ವಸೂಲಿ ನಮ್ಮ ತೆರಿಗೆ ನಿರ್ಧರಣೆ ಸಂಘ ಸಂಸ್ಥೆ ಇದ್ದಾರೆ ಅವರ ಅಧ್ಯಕ್ಷತೆಯೊಂದಿಗೆ ಎಲ್ಲ ನಮ್ಮ ಪಾಲಿಕೆ ಸದಸ್ಯರು ಕೂಡ ಆ ಒಂದು ರಿಂಗ್ ರಸ್ತೆಗೆ ಕಾರ್ಯಾಚರಣೆ ಮಾಡಬೇಕು ಅಂತ ಇದ್ದೇವೆ. ಅದಾದ ನಂತರ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಯಾವ ಸಂಘ ಸಂಸ್ಥೆ ಆಗ್ಬೋದು, ವಿದ್ಯಾಸಂಸ್ಥೆ ಇರ್ಬೋದು ಅಥವಾ ಸರ್ಕಾರಿ ಕಚೇರಿ ಇರ್ಬೋದು, ಅದಕ್ಕೆ ಉದಾಹರಣೆಯಾಗಿ ರೆಡ್ ಕ್ರಾಸ್ ಇದೆ, ರೆಡ್ ಕ್ರಾಸ್ ಬಹಳ ಅಷ್ಟು ಬಾಕಿ ಇದೆ. ಹಾಗಾಗಿ ಈ ಥರದ ಸಂಸ್ಥೆಗಳನ್ನ ನಾನು ಎಲ್ಲ ನಮ್ಮ ಸಂಸ್ಥೆ ಹಾಗೂ ನಮ್ಮ ಪಾಲಿಕೆ ಸದಸ್ಯರು ಹಾಗೂ ನಮ್ಮ ಅಧಿಕಾರಿಗಳನ್ನು ಒಳಗೊಂಡು ಕಾರ್ಯಾಚರಣೆ ಮಾಡಬೇಕು. ಈ ಮೂಲಕ ಈಗಾಗಲೇ ಕಳೆದ ವರ್ಷ 33 ಕೋಟಿಯಷ್ಟು ಬಾಕಿ ವಸೂಲಿಯಾಗಿತ್ತು, ಈಗ ನಾವು 1 ಏಪ್ರಿಲ್ ಈ ತನಕ ಸುಮಾರು 28 ಕೋಟಿಯಷ್ಟು ವಸೂಲಿ ಮಾಡಿದ್ದೇವೆ. ಹಾಗಾಗಿ ಜನ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಇನ್ನೂ ಕೂಡ ಈ ಒಂದು ಮೆಸೇಜನ್ನು ನೀವು ಸಾರ್ವಜನಿಕರಿಗೆ ಹೇಳಿದ್ದಾದರೆ ಖಂಡಿತ ಇದರಿಂದ ಅನುಕೂಲ ಆಗ್ತದೆ, ನಮ್ಮ ಪಾಲಿಕೆಗೂ ಕೂಡ ಕರ ಹೆಚ್ಚುತ್ತೆ, ಆ ಮೂಲಕ ತುಮಕೂರಿನ ಅಭಿವೃದ್ಧಿಯನ್ನು ನಾನು ಮಾಡ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ಎಲ್ಲ ಪಾಲಿಕೆ ಸದಸ್ಯರು ಅಧಿಕಾರಿಗಳು ಚರ್ಚೆ ಮಾಡಿ ಈ ಒಂದು ಕಾರ್ಯವನ್ನು ಮುಂದುವರಿಸ್ಬೇಕು ಅಂತ ತೀರ್ಮಾನ ಮಾಡಿ ಸುಮಾರು ಈಗ ನಾವೊಂದು 80-100 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ನೋಡೋಣ, ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೇವೆ. ಇನ್ನು ಯಾವುದೇ ಬೇರೆ ಕೆಲಸ ಇಲ್ಲ, ಬರೀ ಕರ ವಸೂಲಿಯ ಕೆಲಸ. ಸುಮಾರು ಒಂದು 60-70 ಕೋಟಿಗಂತೂ ಏನು ಮೋಸ ಇಲ್ಲ, ಅಷ್ಟಂತೂ ವಸೂಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆ. ಈಗಿನ ರೇಟ್ನಲ್ಲಿ ನೋಡಿದ್ರೆ ಪ್ರತಿ ದಿವಸ 10-15 ಲಕ್ಷ ರೂಪಾಯಿ ವಸೂಲಿ ಆಗ್ತಾಯಿದೆ. ಈಗಾಗಲೇ ನಾವು ಮಾಡಿದ್ದು ನಮಗೆ ಈಗಾಗಲೇ ಎಲ್ಲ ವಸೂಲಿ ಮಾಡ್ತಾ ಇದೆ, ಹೋಗ್ತಾ ಇದ್ದಾರೆ, ರೊಟೀನಲ್ಲಿ ಇದ್ದಾರೆ. ನಾವು ಕೂಡ ನಮಗೆ ಅವ್ರಿಗೂ ಕೂಡ ಶಕ್ತಿ ಇಲ್ವೋ ಅಥವಾ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನಾವು ಕೂಡ ಅವ್ರ ಜೊತೆ ಹೋಗಿ ನೋಡೋಣ ಅಂಥೇಳಿ ನಾವು ಅವ್ರನ್ನ ಒಳಗೊಂಡು ಆ ತಂಡವನ್ನು ಒಳಗೊಂಡು ನಾವು ಕೂಡ ಭೇಟಿ ಮಾಡ್ತಾ ಇದ್ದೇವೆ. ಹಾಗಾಗಿ ಕೇವಲ 6 ತಿಂಗಳಲ್ಲಿ 27 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದ್ದು, ಇನ್ನು 6 ತಿಂಗಳಲ್ಲಿ 70 ಕೋಟಿ ರೂಕ್ಕೂ ಅಧಿಕದಷ್ಟು ತೆರಿಗೆ ವಸೂಲಿ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಕಂದಾಯ ಅಧಿಕಾರಿಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಕಂದಾಯ ವಸೂಲಿ ಮಾಡುತ್ತಿದ್ದಾರೆ ಎಂದರು. ಇತ್ತೀಚೆಗೆ ಸಾಕು ನಾಯಿ ಮತ್ತು ಹಸುಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯೊಂದು ಅರಣ್ಯ ಇಲಾಖೆಯವರ ಇಟ್ಟ ಭೋನಿಗೆ ಬಿದ್ದಿರುವ ಘಟನೆ ಮಾಚನಹಳ್ಳಿಯಲ್ಲಿ ನಡೆದಿದೆ.
ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರ ಮಾಚನಹಳ್ಳಿಯಲ್ಲಿ ಹಲವಾರು ದಿನಗಳಿಂದ ಚಿರತೆಯೊಂದು ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಗ್ರಾಮಸ್ಥರನ್ನ ಬೆಚ್ಚಿಬೀಳಿಸಿತು. ಪದೇ ಪದೇ ಚಿರತೆ ದಾಳಿ ಮಾಡುತ್ತಿದ್ದ ಹಿನ್ನೆಲೆ ಜನರು ಭಯಭೀತರಾಗಿ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದರು. ಇನ್ನು ಮಾಹಿತಿ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಚನಹಳ್ಳಿಯಲ್ಲಿ ಬೋನಿರಿಸಿದರು. ನಿನ್ನೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಗಜೇಂದ್ರ ಅಮೋಗ್ ಟಿವಿ ತುಮಕೂರು. ಸೋಮವಾರ ರಾತ್ರಿ ಹೃದಯಾಘಾತದಿಂದ ನಿಧನರಾದ ಈ ಸಂಜೆ ಪತ್ರಿಕೆಯ ಜಿಲ್ಲಾ ವರದಿಗಾರ ಕುಮಾರ್ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸೋಮವಾರ ರಾತ್ರಿ ಹೃದಯಾಘಾತದಿಂದ ನಿಧನರಾದ ಈ ಸಂಜೆ ಪತ್ರಿಕೆ ಜಿಲ್ಲಾ ವರದಿಗಾರ ಕುಮಾರ್ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮರವರು ಅಧ್ಯಕ್ಷತೆಯಲ್ಲಿ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ಮೃದು ಮನಸ್ಸಿನ ಕುಮಾರ್ ಅವರು ಪ್ರತಿಭಾವಂತ ಪತ್ರಕರ್ತರಾಗಿ ಸದಾ ಒತ್ತಡದಿಂದಲೇ ಕಾರ್ಯನಿರ್ವಹಿಸುತ್ತಿದ್ದನ್ನ ಸ್ಮರಿಸಿಕೊಂಡರು. ಸದಾ ಒತ್ತಡದಲ್ಲೇ ಕಾರ್ಯನಿರ್ವಹಿಸುವ ಪತ್ರಕರ್ತರು ಆರೋಗ್ಯದ ಕಡೆ ಹೆಚ್ಚು ಒತ್ತು ನೀಡಬೇಕು ಅಂತ ಕೋರಿದ್ರು. ಹೃದಯಾಘಾತಕ್ಕೆ ಒಳಗಾದ ಮೇಲೆ ಕುಮಾರ್ ಅವರು ವಿಶ್ರಾಂತಿ ಪಡೆಯದೆ ಕಾರ್ಯನಿರ್ವಹಿಸಿದ್ದೇ ಸಾವನ್ನಪ್ಪಲು ಕಾರಣವಾಯಿತು ಎಂದರು. ಆದರೆ ಆತ ಮನಸ್ಸು ಮಾನಸಿಕವಾಗಿ ಒಂದು ಒಳ್ಳೆಯ ಹಿನ್ನೆಲೆಯಿಂದ ಹೊಂದಂಥ ಒಬ್ಬ ವೃತ್ತಿಯಲ್ಲಿ ಬೆಳೆದ ಪ್ರತಿಭಾವಂತ ಪತ್ರಕರ್ತ ಅಂತ ಹೇಳಿದ್ರು ತಪ್ಪಾಗಲ್ಲ. ಎರಡನ್ನೂ ನಾವು ಇದ್ದವರು ನಾವು ಮಾತಾಡ್ತಾ ಇದ್ವಿ. ಆತ ಮಾಡಿದ ಇವತ್ತು ನಮ್ಮ ಅಗಲಿಕೆ ಆತ ನಡ್ಕೊಂಡಂಥ ಕೆಲವಾರು ರೀತಿ ರೀತಿಗಳೇ ಆತನ ಸಾವಿಗೆ ಕಾರಣ ಆಯಿತು. ಇವತ್ತು ನಾವೇನೇ ಇದ್ದರೂ ಕೂಡ ನಾವಾಗಿರಬೇಕಾಗ್ತದೆ. ಮನುಷ್ಯ ಮನುಷ್ಯನೇ ನಾವೆಲ್ಲ. ನಾವು ಆರೋಗ್ಯ ದೃಷ್ಟಿಯಲ್ಲಿ ನಾವು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಅನಾರೋಗ್ಯ ಆಗಿದೆ ಅಂದಾಗ ನಾವು ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಅದನ್ನು ಗಮನ ಕೊಟ್ಟಾಗ ಮಾತ್ರ ನಮ್ಮ ಆರೋಗ್ಯ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆತ ಬೆಳಿಗ್ಗೆದ್ದು ವಾಕಿಂಗ್ ಮಾಡೋರು ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದು ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ದುರದೃಷ್ಟವಶಾತ್ ಆತನಿಗೆ ಒಂದು ಹೃದಯಾಘಾತ ಆದಮೇಲೆ ವೈದ್ಯರು ಚಿಕಿತ್ಸೆ ಕೊಟ್ಟರು. ಆ ಚಿಕಿತ್ಸೆ ನಂತರ ಆತ ಒಂದು ರೆಸ್ಟ್ ಮಾಡಬೇಕಾಯಿತು. ಆದರೆ ರೆಸ್ಟ್ ಮಾಡದೆ ಬಂದು ತಮ್ಮ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಕೆಲಸಕ್ಕೆ ಒತ್ತು ಕೊಟ್ಟು ಇವತ್ತು ನಮ್ಮನ್ನು ನಂಬಿದ್ದಾರೆ. ಇವತ್ತು ಸುಮಾರು ಕಳೆದ ಒಂದು 1-2 ತಿಂಗಳಿಂದ ನಮ್ಮ ಹಿರಿಯ ವರದಿಗಾರರ ಇಂದ್ರ ಕುಮಾರ್ ಅವರು ನಿಧನ ಕೂಡ ನಮ್ಮ ಜೊತೆ ಇತ್ತು. ಕೆಲವು ಒಳ್ಳೆಯ ಮಾತುಗಳನ್ನು ಆಡಿದ್ದರು. ಆದರೆ ಇವತ್ತು ನಾವು ಕುಮಾರ್ ಬಗ್ಗೆ ನಾವು ಮಾತಾಡುವಂಥ ಒಂದು ರೋಗಿನ ವಿಷಯ ಬಂದಿರೋದು ದುರದೃಷ್ಟಕರ. ನಾವು ಸೋಮವಾರ ಹೃದಯ ಒಂದು ತಪಾಸಣೆ ಶಿಬಿರ ಏರ್ಪಡಿಸಿದ್ವಿ. ಈ ಭಾನು ನನಗೆ ಫೋನ್ ಮಾಡಿ ಎಷ್ಟು ಗಂಟೆ ಅಧ್ಯಕ್ಷ ಕಾರ್ಯಕ್ರಮ ಗಂಟೆಗೆ ನಾವು ಬರ್ತೀನಿ. ಜಿಲ್ಲಾ ವಾರ್ತಾಧಿಕಾರಿ ಹೇಮಂತ್ ರಾಜರವರು ಮಾತನಾಡಿ, ತಾವು ಸಹ ಈ ಸಂಜೆ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಸಂದರ್ಭದಲ್ಲಿ ಕುಮಾರ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದನ್ನ ನೆನಪಿಸಿಕೊಂಡರು. ಸದಾ ಒತ್ತಡದಲ್ಲಿ ಇರುವ ಪತ್ರಕರ್ತರು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬಾರದು ಎಂದರು. ನಾವು ನಮ್ಮ ಬದುಕನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ ಇನ್ನೊಂದು ಸಾರಿ. ಈ ಥರದ ಸಾಕಷ್ಟು ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಅಂತ ಸಂದರ್ಭಗಳನ್ನು ತುಂಬ ಬೇಜಾರು ಪಟ್ಕೊಂಡಿದ್ದೀನಿ. ನಾವು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೀವಲ್ವ. ಸೊ ಅಂಥ ಒಂದು ವಿಚಾರವನ್ನು ಗಮನಿಸಿದಾಗ ಅಧ್ಯಕ್ಷ ಹೇಳಿದ್ರು, ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಅಷ್ಟು ಜನ ಇತ್ತೀಚೆಗೆ ಕೊರೋನಾದಿಂದ ನಿಧನರಾಗಿದ್ದರು ಅನ್ನೋದು ಕೇಳಿ ಮತ್ತಷ್ಟು ಆತಂಕ ಆಯಿತು ಮತ್ತು ಕಾಸಿ ಆಯಿತು. ಕುಮಾರ್ ಅವರು ಬಹುಶಃ ನನಗೆ ತುಂಬ ಹಿಂದಿನಿಂದಲೂ ಕೂಡ ಗೊತ್ತು. ಅವರು ಈ ಸಂಜೆಗೆ ವರದಿಗಾರರಾಗಿ ತುಮಕೂರಿಂದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಾಗ, ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮತ್ತು ಈ ಸಂಜೆ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗಲೂ ಕೂಡ ನಾನು ಈ ಸಂಜೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೆ ಕೊನೆಯ ದಿನದಲ್ಲಿ. ಸೊ ಆವಾಗಲೂ ಕೂಡ ಇವರು ಬರ್ತಾ ಇದ್ರು. ಚೇಳು ಕುಮಾರ್ ಅಂದರೆ ಚೇಳು ಅಂತಂದರೆ ನಾನು ನಮ್ಮ ಭಾಗದ ರಿಪೋರ್ಟ್ ಅವ ಅಂತಂದೇಳಿ ಅದೊಂದು ಹೆಸರು ನೆನಪಾಗಿ ನಾನು ಅವ್ರನ್ನ ಫಸ್ಟ್ ಟೈಮ್ ಅವರಿಗೆ ಮಾತಾಡಿಸ್ದೆ, ನಿಮ್ಮದು ತುಮಕೂರು ಜಿಲ್ಲೆ ಚೇಳೂರು ಅಂತ ಕೇಳಿದ್ದೆ. ಏ ಹೌದು ಸರ್, ಅದೇ ಚೇಳೂರು ಸರ್ ಹೇಗೆ ಅಂತ ಹೇಳಿ ಅಂದರೆ ನಾನು ಹೊಸ್ದಾಗ ಬಂದಿದ್ದೆ. ಇವರು ಅದಕ್ಕಿಂತ ಮುಂಚಿನಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ದೆ ಈ ಸಂಜೆಯಲ್ಲಿ. ಸೊ ಹಾಗಾಗಿ
ಅದಾದ್ಮೇಲೆ ನಾನು ಅಲ್ಲಿ ನ್ಯೂಸ್ ಎಡಿಟರ್ ಆಗಿ ಅಥವಾ ಬೇರೆ ಬೇರೆ ನಾನು ಒಂದೊಂದ್ಸರಿ ಪೇಜ್ ಆ್ಯಂಡರ್ ಮಾಡೋ ಸಂದರ್ಭದಲ್ಲಿ ಈ ಥರದವೆಲ್ಲ ಇವರು ಹೇಗೆ ಅಂತಂದ್ರೆ ಯಾವುದು ಸುದ್ದಿ ಇಲ್ಲ ಅಂತಂದ್ರೆ ಕುಮಾರ್ ಕೇಳಿದ್ರೆ ಯಾವ್ದೋ ಒಂದು ಸುದ್ದಿ ಕಳಿಸ್ಬಿಡ್ತಾರೆ ಬಿಡು ಅನ್ನೋ ಹತ್ರ ಆ ರೀತಿಯಲ್ಲಿ ಇವ್ರ ಹತ್ರ ಯಾವಾಗಲೂ ಸಾಕಷ್ಟು ಸುದ್ದಿಗಳ ಒಂದು ಗಣಿನೆ ಆಗಿದ್ರು ಆ್ಯಕ್ಚುಲಿ ಆ ಥರ ನೋಡಿದೆ ಕುಮಾರ್ ಸೊ ಆ ಥರದ ವಿಚಾರದಲ್ಲಿ ತುಂಬ ಆತ್ಮೀಯವಾಗಿ ಇದ್ದಂಥ ವ್ಯಕ್ತಿ ಆದರೆ ಹೊರತಾಗಿ ನನಗೆ ತುಮಕೂರಿನ ವಾತಾವರಣದ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಆ ರೀತಿಯ ಒಂದು ಸ್ನೇಹ ಜೀವಿ ಕೂಡ ನಾನು ಅದನ್ನು ಬಲ್ಲೆ ನಾವು ಪ್ರತಿ ವರ್ಷ ಸಾಮಾನ್ಯವಾಗಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮವಿಮರ್ಶನೆ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೀವಿ ಅಂದರೆ ನಾವು ಏನೇನು ಮಾಡ್ತಾ ಇದ್ದೀವಿ ಯಾವ ರೂಪದಲ್ಲಿ ಇರ್ತೀವಿ ನಮ್ಮ ಬದುಕನ್ನು ನಾವು ಕಳ್ಕೊಳ್ತಾ ಇರ್ತೀವಿ ಈ ಥರದ ನಾವು ಎಚ್ಚೆತ್ತುಕೊಳ್ಳೋಕೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋಕ್ಕಾದ ದಿನ ಅಂತ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಶಾಂತರಾಜು ಹಿರಿಯ ಪತ್ರಕರ್ತರಾದ ಈರಣ್ಣ ಆರ್ ನಾಗರಾಜು ಮೈತ್ರಿ ನ್ಯೂಸ್ನ ಸಂಪಾದಕ ವೆಂಕಟಾಚಲ ಮತ್ತಿತರರು ಕುಮಾರ್ ಬಗ್ಗೆ ಮೆಲುಕು ಹಾಕಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗರಾಜು ಸೇರಿದಂತೆ ಹಲವಾರು ಪತ್ರಕರ್ತರು ಪಾಲ್ಗೊಂಡಿದ್ದರು ಗೌರಿಬಿದನೂರು ಅಸಂಘಟಿತ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಇ ಶ್ರಮ ಕಾರ್ಡ್ ನಿಜಕ್ಕೂ ವರದಾನವಾಗಿದೆ ಅಂತ ಬಿಜೆಪಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಜಯಣ್ಣ ಅಭಿಪ್ರಾಯಪಟ್ಟರು ನಗರದ ಎಂಜಿ ಸರ್ಕಲ್ನಲ್ಲಿ ಗುರುವಾರ ಇಡೀ ದಿನ ಸ್ಥಳದಲ್ಲಿ ಇ ಶ್ರಮ್ ಕಾರ್ಮಿಕರನ್ನು ನೋಂದಾಯಿಸುವ ಪ್ರಕ್ರಿಯೆ ಬಿರುಸಿನಿಂದ ನಡೆಯಿತು ಈ ವೇಳೆ ಮಾತನಾಡಿದ ಅವರು 16-59 ವರ್ಷದ ವಯೋಮಾನದವರೆಗೂ ಈ ಕಾರ್ಡ್ ಪಡೆಯಲು ಅರ್ಹರು ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ಮಂಡಲದ ವತಿಯಿಂದ ಈ ದಿನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆದೇಶದ ಮೇರೆಗೆ ಸುಮಾರು 36 ಕೋಟಿ ಅಸಂಘಟಿತ ಕಾರ್ಯಕರ್ತರಿಗೆ ಈ ಶ್ರಮ್ ಕಾರ್ಡನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಈ ಒಂದು ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವರು ಟೈಲರುಗಳು ಆಟೋ ಡ್ರೈವರ್ಸು ಕಾರ್ ಚಾಲಕರು ಇನ್ನು ಮುಂತಾದ ಕೂಲಿ ಕೆಲಸ ಮಾಡುವಂಥ ಎಲ್ಲ ಫಲಾನುಭವಿಗಳು ಇದಕ್ಕೆ ಸೇರ್ತಾರೆ ನಮಗೆ ಇಲ್ಲಿ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎರಡನ್ನ ತಗೊಂಬಂದ್ರೆ ನಾವು ಉಚಿತವಾಗಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ಮಂಡಲದ ವತಿಯಿಂದ ಉಚಿತವಾಗಿ ಏನು ಈ ಕಾರ್ಡನ್ನು ಮಾಡಿಕೊಳ್ಳೋ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತಿನ ದಿವಸದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಶ್ರಮ್ ಕಾರ್ಡ್ ಉಚಿತವಾಗಿ ನೀಡುತ್ತಿರುವುದು ಜನಪರ ಕಾರ್ಯಕ್ರಮ ಅಂತ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ತಿಳಿಸಿದರು ಇದರಿಂದ ಅಸಂಘಟಿತ ಕಾರ್ಮಿಕರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ ಅದರಲ್ಲಿ ನಾಳೆ ಅವರು ಏನಾದರೂ ಪ್ರಾಬ್ಲಮ್ ಆದಾಗ ನಿಮ್ಮ ಅಮೌಂಟು 1 ಲಕ್ಷ ರೂಪಾಯಿ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ನಗರ ಮಂಡಲ ವತಿಯಿಂದ ಈ ದಿನ ಇ ಶ್ರಮ್ ಕಾರ್ಡ್ ಮೋದಿ ಸರ್ಕಾರದ ಬಡ ಹಾಗೂ ಬಲಹೀನ ವರ್ಗಕ್ಕೆ ಕೂಲಿ ಕಾರ್ಮಿಕರಿಗೆ 24 ತರಹದ ಕಾರ್ಮಿಕ ವರ್ಗಕ್ಕೋಸ್ಕರ ಇದು ಇ ಶ್ರಮ್ ಕಾರ್ಡ್ ಅಂತ ಮಾಡಿದ್ದಾರೆ ಇದರಲ್ಲಿ ವರ್ಷಕ್ಕೆ ಅಕಸ್ಮಾತ್ ಆಗಿ ಇನ್ಸೂರೆನ್ಸ್ ಥರ 2 ಲಕ್ಷ ರೂಪಾಯಿವರೆಗೂ ಒಂದು ಇನ್ಸೂರೆನ್ಸ್ ಪಾಲಿಸಿ ಇದೆ ಅಕಸ್ಮಾತ್ ಆಗಿ ಏನಾದರೂ ಅಚಾನಕ್ ಆಗಿ ಆಕ್ಸಿಡೆಂಟ್ ಆದರೆ 1.5 ಲಕ್ಷವರೆಗೂ ಇದರಲ್ಲಿ ಪಾಲಿಸಿ ಇರ್ತದೆ ಮತ್ತು ಈ ಈ ಕಾರ್ಡ್ ಮಾಡೋದಕ್ಕೋಸ್ಕರ ಸುಮಾರು ಭಾರತದಲ್ಲಿ ಒಂದು 50 ಕೋಟಿ ಜನತೆಗೆ ಮಾಡಿಸ್ಬೇಕು ಅಂತ ನರೇಂದ್ರ ಮೋದಿ ಅವರು ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೆ ಯೂಸ್ ಆಗಲಿ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಇಲ್ಲಿ ಉಚಿತವಾಗಿ ಮಾಡಿದೆ ಇವತ್ತೇ ಅಲ್ಲ ಇನ್ನು ಮುಂದೆ ಒಂದು ಯಾವುದೋ ಆಫೀಸ್ ನೋಡಿ ಈ ಲೈಫ್ ಟೈಮ್ ಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಕಾರಣ ನಮ್ಮ ಎಲ್ಲ ಮುಖಂಡರ ಹತ್ರ ಮಾತಾಡ್ಬಿಟ್ಟು ಅದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಸಂಘಟಿತ ಕಾರ್ಮಿಕರ ಭದ್ರತೆಗಾಗಿ ರೂಪಿಸಿರುವ ಯೋಜನೆ ನಗರದ 1000+ ನೋಂದಣಿ ಪ್ರಕ್ರಿಯೆಗೆ ಸ್ಪಂದಿಸಿದ್ದಾರೆ ಇದು ಸಂತಸದ ವಿಷಯ ಎಂದು ನಗರಸಭೆ ಸದಸ್ಯ ಡಿಜೆ ಚಂದ್ರಮೋಹನ್ ತಿಳಿಸಿದರು ಅಸಂಘಟಿತ ವಲಯದ ಕಾರ್ಮಿಕರನ್ನ ನೋಂದಾಯಿಸುವ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ನಗರ ಮಂಡಲ ವತಿಯಿಂದ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಾಗಿದೆ ಇವತ್ತು 1000+ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಕೂಡ ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಕಾರ್ಡನ್ನು ವಿತರಿಸುವ ನಿಟ್ಟಿನಲ್ಲಿ ಬಿಜೆಪಿ ನಗರ ಘಟಕ ಉಚಿತವಾಗಿ ಈ ಕಾರ್ಡನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ಮಾಡಿದ್ದೀವಿ ಈ ಒಂದು ನಿರ್ಧಾರ ಗೌರಿಬಿದನೂರಿನ ಯಾವುದೇ ಸಂಘ ಸಂಸ್ಥೆಗಳು
ಯಾವುದೇ ಪಕ್ಷಗಳು ಯಾವುದೇ ಇಲಾಖೆ ಉಚಿತವಾಗಿ ಕೊಡೋದಕ್ಕೆ ಮುಂದಾಗಿಲ್ಲ. ಆದರೆ ಬಿಜೆಪಿ ಗೌರಿಬಿದನೂರು ನಗರ ಮಂಡಲ ಇವತ್ತು ಉಚಿತವಾಗಿ ಈ ಕಾರ್ಡನ್ನು ಕೊಡಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲವೂ ಕೂಡ ತಾಂತ್ರಿಕ ದೃಷ್ಟಿಯಿಂದ ಸರಿಯಾಗಿ ಇದ್ದಲ್ಲಿ ಪಕ್ಷದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಮಂದಿ ಈ ನೋಂದಣಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಹಿನ್ನೆಲೆ ಇದೆ. ಮುಂದಿನ ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ನಾವು ಈ ಒಂದು ವೇದಿಕೆಯನ್ನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಚಿಂತನೆ ಕೂಡ ನಮ್ಮಲ್ಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಲಕ್ಷ ಮಂದಿ ಯೋಜನೆಯಲ್ಲಿ ದೇಶಾದ್ಯಂತ ಪಾಲ್ಗೊಂಡು ದಾಖಲೆ ನಿರ್ಮಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿರವರ ಯೋಜನೆ ಐತಿಹಾಸಿಕ ದಾಖಲೆ ನಿರ್ಮಿಸಿದೆ ಎಂದರು. ಈ ಯೋಜನೆಗೆ ಕಟ್ಟಡ ಕಾರ್ಮಿಕರು, ಕೃಷಿ ಮೀನುಗಾರರು, ಆಶಾ ಕಾರ್ಯಕರ್ತೆಯರು, ದಿನಗೂಲಿ ನೌಕರರು, ಆಟೋ ಚಾಲಕರ, ಮೆಕ್ಯಾನಿಕ್, ಕಾರ್, ಟ್ಯಾಕ್ಸಿ ಚಾಲಕರು ಸೇರಿದಂತೆ ಸುಮಾರು 156 ವಿವಿಧ ಬಗೆಯ ಕಾರ್ಮಿಕರು ಈ ಯೋಜನೆಗೆ ಒಳಪಡುತ್ತಾರೆ. ಬಿಜೆಪಿ ಪಾರ್ಟಿಗೆ, ನರೇಂದ್ರ ಮೋದಿ ಜಿಗೆ, ನರೇಂದ್ರ ಮೋದಿ ಜಿಗೆ. ಈ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷ ರಮೇಶ್, ಕಾರ್ಯಕರ್ತರಾದ ಪ್ರವೀಣ್, ಮುದ್ದು ಕೃಷ್ಣ, ಈಶ್ವರ್, ಫಣೀಂದ್ರ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಘ ಟಿವಿ, ಗೌರಿಬಿದನೂರು. ಕೊರಟಗೆರೆ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿರುವ ಎಸ್ಎನ್ಸಿ ಒಡೆತನದ ಖಾಸಗಿ ಕಂಪನಿ ಕಚೇರಿ ಮೇಲೆ ಐಟಿ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಎತ್ತಿನಹೊಳೆ ಕಾಮಗಾರಿ ಯೋಜನೆಯ ಕುರಿತಾದ ಅಕ್ರಮವೆಸಗಿದ್ದಾರೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಇಂದು ಐಟಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದಾರೆ. ಕೋಟಗೆರೆ ತಾಲೂಕಿನ ಕೋಳಲ ಹೋಬಳಿ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗ್ರಿಹಳ್ಳಿ ಸಮೀಪ ಇರುವಂತಹ ಎಸ್ಎನ್ಸಿ ಕಂಪನಿಯ ಕಚೇರಿ ಮೇಲೆ ಬೆಂಗಳೂರು ಐಟಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಇನ್ನು ಕೋಟಗೆರೆ ತಾಲೂಕಿನ ಯಲರಾಂಪುರದಿಂದ ರಾಮನಗರದ ತಿಪ್ಪಗೊಂಡನಹಳ್ಳಿ ಕೆರೆವರೆಗೆ ಮಾಡುತ್ತಿರುವ ಸುಮಾರು 245 ಕೋಟಿ ವೆಚ್ಚದ 544 ಕಿಲೋಮೀಟರ್ ದೂರದ ಎತ್ತಿನಹೊಳೆ ಯೋಜನಾ ಕಾಮಗಾರಿ ಸತ್ಯನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನಿಂದ ಯಲರಾಂಪುರ ಸಮೀಪ 2019ರಲ್ಲಿ ಪ್ರಾರಂಭ ಆಗಿರುವ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಕಾಮಗಾರಿ ಇದಾಗಿದೆ. ಇನ್ನು ಕಂಪನಿಯ ಗುತ್ತಿಗೆಯ ದಾಖಲೆ, ಕಾಮಗಾರಿ ವಿವರಗಳ ಅಂಕಿಅಂಶ, ಲೆಕ್ಕ ಪರಿಶೋಧನೆ, ಯೋಜನೆಯ ರೂಪುರೇಷೆಗಳು ಮತ್ತು ಯೋಜನೆಯ ಅನುದಾನದ ಸಮಗ್ರ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಬೆಂಗಳೂರಿನ 6 ಜನ ಐಟಿ ಅಧಿಕಾರಿಗಳ ತಂಡ ಎಸ್ಎನ್ಸಿ ಕಂಪನಿಗಳ ದಾಖಲೆ ಪರಿಶೀಲನೆ ನಡೆಸಿ ಕಂಪನಿ ಇಂಜಿನಿಯರ್ಗಳಿಂದ ಮಾಹಿತಿ ಪಡೆದಿದ್ದಾರೆ. ಕೋಳಲ ಪೊಲೀಸರ ತಂಡ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಎನ್ ಮೂರ್ತಿ, ಅಮೋಘ ಟಿವಿ, ಕೊರಟಗೆರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.